Hi everyone, this is Michelle Lakshmi, working as a behavior therapist in Pinnacle Blooms Network, Jayanagar, Bangalore. Ivat nanige sitting tolerance bagge helikottene. Sitting tolerance tumba makkalige irodilla, idu autism jothe tumba associate agirutte. Autism iro makkalu ondu kade even 1 minute kuda kutkolokke agodilla. ಸೊ ಅವರು ಥೆರಪಿ ತಗೊಳ್ಳೋ ಪೇರೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದರೆ, ಓಕೆ ಥೆರಪಿಸ್ಟ್ ಹೇಳಿದ್ದಾರೆ ನಮ್ಮ ಮಗು ಕೂತ್ಕೋಬೇಕು ಅಟ್ ಒನ್ ಪ್ಲೇಸಿಂದ ಫೋರ್ಸ್ ಮಾಡೋದು, ಅವ್ರಿಗೆ ಫೋರ್ಸ್ ಮಾಡಿ ಕೂರಿಸೋದು. ಈ ಥರ ಮಾಡಿದಾಗ ಅವ್ರಿಗೆ ಇನ್ನೂ ಸೈಕಲಾಜಿಕಲ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸಿ ಫಸ್ಟ್ ಅವ್ರಿಗೆ ಸಿಟ್ಟಿಂಗ್ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ, ಓಕೆ ಆಕ್ಯುಪೇಷನಲ್ ಥೆರಪಿ ತೊಗೋತೀವಿ, ಜೊತೆಗೆ ನಾವು ಎನ್ಕರೇಜ್ ಮಾಡಬೇಕು ಅವರಿಗೆ ಕುತ್ಕೊಳ್ಳೋಕ್ಕೆ, ಎನ್ಕರೇಜ್ ಮಾಡಬೇಕು. ಓಕೆನಾ? ಎನ್ಕರೇಜ್ ಹೇಗೆ ಮಾಡಬೇಕು? ನೀವು ಮಾತಲ್ಲಿ ಹೇಳಿದ್ರೆ ಡೆಫಿನೆಟ್ಲಿ ಅವ್ರು ಕೇಳೋದಿಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಆಗಿರೋ ವಸ್ತುಗಳನ್ನ ನೀವು ಕೊಡಬೇಕು. ಓಕೆ, ಲೈಕ್ ಅ ಕ್ರಾಫ್ಟ್ ಥಿಂಗ್, ಲೈಕ್ ಪೇಂಟಿಂಗ್, ಡ್ರಾಯಿಂಗ್, ಇಲ್ಲಾಂದರೆ ಟಾಯ್ಸ್ ಏನಾದರೂ ಕೊಟ್ಟು ಫ್ಲೋರ್ ಮೇಲೆ ಕೂರಿಸ್ಬೇಕು, ಚೇರ್ ಮೇಲೆಲ್ಲ ಫ್ಲೋರ್ ಮೇಲೆ ಕೂರಿಸ್ಬೇಕು. ಓಕೆನಾ? ಈ ಥರ ಕೊಟ್ಟು ಅವ್ರಿಗೆ ಎನ್ಕರೇಜ್ ಕೊಡಬೇಕು. ಈ ಥರ ಓಕೆ ನೀನು ತುಂಬ ಹೊತ್ತು ಕುತ್ಕೊಂಡಿದ್ಯಾ, ಅಪ್ರಿಷಿಯೇಟ್ ಮಾಡಬೇಕು. ಅವ್ರಿಗೆ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಕೊಡಬೇಕು. ಅದನ್ನು ಬಿಟ್ಟು ಫೋರ್ಸ್ ಮಾತ್ರ ಡೆಫಿನೆಟ್ಲಿ ದೇ ಕಾಂಟ್ ಸೆಟ್. ಆ್ಯಂಡ್ ಅವ್ರಿಗೆ ಸಿಟಿಂಗ್ ಟಾಲರೆನ್ಸ್ ಇದ್ರೇ ಅವ್ರಿಗೆ ಕಾನ್ಸಂಟ್ರೇಷನ್, ಅಟೆನ್ಷನ್ ಇಂಪ್ರೂವ್ ಆಗುತ್ತೆ. ಫಸ್ಟ್ ನೀವು ಸಿಟ್ಟಿಂಗ್ ಟಾಲರೆನ್ಸ್ನ ಈ ರೀತಿಯಾಗಿ ಎನ್ಕರೇಜ್ ಕೊಟ್ಟು, ಅವರಿಗೆ ಮೋಟಿವೇಶನ್ ಕೊಟ್ಟು, ಅವ್ರಿಗೆ ಇಂಟ್ರೆಸ್ಟಿಂಗ್ ಅಂತ ಕೊಟ್ಟು ಆಮೇಲೆ ಕೂರಿಸ್ಬೇಕು. ಓಕೆನಾ? ಡೋಂಟ್ ಫೋರ್ಸ್ ದೆಮ್ ಟು ಸಿಟ್, ಎನ್ಕರೇಜ್ ದೆಮ್ ಟು ಸಿಟ್. ಓಕೆ, ಥ್ಯಾಂಕ್ ಯು.